ಪತ್ರಕರ್ತರು ನೈತಿಕ ಮೌಲ್ಯಗಳನ್ನು ಕಾಯ್ದುಕೊಂಡು ವರದಿ ಮಾಡಬೇಕು. ತಹಸೀಲ್ದಾರ್ ರಾಜೇಶ್ ಬುರ್ಲಿ. ಇಂದಿನ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರಿಗೆ ತಮ್ಮ ಮೊಬೈಲ್ಗಳ ಮೂಲಕ ಎಲ್ಲ ಪ್ರತಿಯೊಂದರ ಮಾಹಿತಿ ಲಭ್ಯವಾಗುತ್ತಿರುವ ಸಮಯದಲ್ಲಿ ಪತ್ರಕರ್ತರು ನೈತಿಕ ಮೌಲ್ಯಗಳನ್ನು ಎತ್ತಿಹಿಡಿದು ಪ್ರಾಮಾಣಿಕವಾಗಿ ವರದಿಗಳನ್ನು ಮಾಡಬೇಕೆಂದು ಕಾಗವಾಡ ತಹಸೀಲ್ದಾರ್ ರಾಜೇಶ್ ಬುರ್ಲಿ ತಿಳಿಸಿದ್ದಾರೆ. ಅವರು ಕಾಗವಾಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಕಾಗವಾಡ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಅಂಗವಾಗಿ ಮಾತನಾಡುತ್ತಿದ್ದರು. ಭಾಳ ಜನ ನಿಮ್ದು ಹೇಳಿದ್ರೀಗ ಪತ್ರಿಕಾ ಮಾಧ್ಯಮದ ನ್ಯಾಯಾಂಗ ಇರ್ಬೋದು ಕಾರ್ಯಾಂಗ ಇರ್ಬೋದು ಅಂದರೆ ಅತ್ಯ ಆಗಿರ್ತಕ್ಕಂಥ ಪತ್ರಿಕಾ ರಂಗ ಒಂದು ನಾಲ್ಕನೇ ಅಂತ. ಸೊ ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಸಾಕಷ್ಟು ತೊಂದರೆಗಳನ್ನು ನಮ್ಮ ಶ್ರೀಪಾದ ನಿಲೀಪ್ ಮಾಡ್ತದಲ್ಲಿ ಅವ್ರು ಹೇಳಿದ್ರು. ಬಟ್ ಏನಾಗ್ತಾ ಇದೆ ಅಂತಂದರೆ ಬರೀ ಮಾತಾಡ್ತೀವಿ ಹೊರತಾಗಿ ಅದು ಕೃತಿಯಲ್ಲಿ ಆದರೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ಇದನ್ನಾಗ್ತದೆ. ಅದಕ್ಕೂ ಕೂಡ ಅವ್ರಿಗೂ ಕೂಡ ತೊಂದರೆ ಇದೆ. ಸೊ ಅಧಿಕಾರಿಗಳು ಜನರ ಕೆಲಸದ ಜೊತೆಗೆ ಎಲ್ಲ ಕೆಲಸ ಏನು ಮಾಡ್ತಿರ್ತೀವಿ ಪತ್ರಿಕಾ ಮತ್ತು ನಿಮ್ಮ ಹೊರಗಡೆ ಹೋಗ್ಬೇಕಾಯ್ತು ಅಂತ ಸಂದರ್ಭ ಬಹಳ ಮಾತುದಾಗಿರ್ತದೆ. ಸೊ ಅದಕ್ಕೆಲ್ಲವೊಂದು ಪತ್ರಿಕಾ ಮಾಧ್ಯಮದ ಮಿತ್ರರು ಕೆಲವೊಂದು ಹೊರಗಡೆಯಿಂದ ಬಂದು ಕೆಲವೊಂದು ಮುಂದೂ ಆಗ್ತಿರ್ಬೋದು ಶಿಡಿಯೂ ಆಗ್ತಿರ್ಬೋದು ಕೆಲವೊಂದು ತೊಂದರೆ ಆಗ್ತಾ ಇರೋದು ಬರೀ ಕೇಳ್ತೀವಿ ಅಂತಾಗಿ ಅದನ್ನು ರೈಟಿಂಗಲ್ಲಿ ಯಾರು ಕೂಡ ಬಂದಿಲ್ಲ. ಆದರೂ ಕೂಡ ಅವ್ರಿಗೆ ನಾವು ಹೇಳಿದ್ದೀವಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಒಂದು ಏನಿರ್ತದೆ ಅಂದರೆ ಒಂದು ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಒಂದು ಇದನ್ನು ಇಟ್ಕೊಂಡ್ರೆ ಸರಳ ಹಾಗೆ ಇದನ್ನು ಬರ್ತದೆ ಇದೆಲ್ಲ ಅದಕ್ಕೆ ಅಡಾಪ್ಟ್ ಆಗಿ. ಸೊ ಅವರಲ್ಲಿ ಏನಾಗಿರ್ತದೆ ಆ ರೀತಿ ನಮಗೆ ಬಂದಿಲ್ಲ ಇದುವರೆಗೆ. ಸೊ ಏನಿದ್ರು ಕೂಡ ಹೊರಗೆ ಇಲಾಖೆಯಿಂದ ಹೊರಗಡೆಯಿಂದ ತಿಳ್ಕೊಟ್ಟಿರುತ್ತೆ ಅದು ನಮಗೆ ಇನ್ನೂ ಕೂಡ ಇಲ್ಲ. ನೂರಾರು ಹೊರಗಡೆಯಿಂದ ಬಂದು ಕೆಲವೊಂದು ಇಲಾಖೆಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಬರೇ ಮಾಡಿ. ಸಿಡಿಪಿಒ ಸಂಜಯ್ ಕುಮಾರ್ ಸದಲ್ಗಿ, ಶಿಕ್ಷಣ ಸಂಯೋಜಕರಾದ ಎಂಬಿ ಪಾಟೀಲ್ ಅತಿಥಿಗಳಾಗಿ ಭಾಗವಹಿಸಿ ಸಮಾಜದಲ್ಲಿ ಪತ್ರಕರ್ತರ ಪಾತ್ರದ ಕುರಿತು ಅನಿಸಿಕೆ ಹಂಚಿಕೊಂಡರು. ಪ್ರಮುಖ ಪಾತ್ರಧಾರಿಗಳು ಯಾವುದೇ ಒಂದು ಕಚೇರಿ ಆಗಲಿ ಸಮಾಜ ಆಗಲಿ ಏನೋ ಒಂದು ತಪ್ಪು ಪ್ರಮುಖಗಳನ್ನು ನಡೀತಿದ್ವು ಅಂದ್ರೆ ಅದನ್ನು ಎಲ್ಲ ನಗರಿಕಂದ ಆ ರೀತಿ ತಪ್ಪುಗಳಾಗಲಾರ್ದಂಗ ಸರಿಪಡಿಸ್ಕೊಂಡು ಸಮಾಜನ ಏಳಿಗೆಗಾಗಿ ಪ್ರಯತ್ನಿಸುತ್ತಿರುವ ಪ್ರಮುಖರಲ್ಲಿ ಪತ್ರಿಕಾ ಮಾಧ್ಯಮ ಕೆಲಸ ಹೆಚ್ಚಿದೆ. ಆದರೆ ತಾವೆಲ್ಲರೂ ನಮ್ಮ ಕಾಗವಾಡ ತಾಲೂಕಿನ ಅಭಿವೃದ್ಧಿಗೋಸ್ಕರ ತಾವೆಲ್ಲರೂ ಅದರಲ್ಲಿರುವಂಥ ಸೇವೆ ನಿರ್ವಹಿಸ್ತಾ ಇದ್ದೀವಿ. ನಾವು ಆಭಾರಿಯಾಗಿದ್ದೀವಿ. ಈಗ ನಮ್ಮ ತಾಲೂಕಿನ ಬೇರೆ ತಾಲೂಕಿನಿಂದ ಏನು ಬರ್ತಾ ಇದ್ದಾರಲ್ಲ ಅವರಿಂದ ಒಂದು ಸುದ್ದಿ ಆಗ್ತದೆ. ಅವರು ತಾಲೂಕಿನ ಅಭಿವೃದ್ಧಿಗೋಸ್ಕರ ಯಾವುದೋ ಒಂದು ಸುದ್ದಿನೂ ಮಾಡೋಂಗಿಲ್ಲ. ತಾಲೂಕಿನ ಯಾವುದೋ ಒಂದು ಮೀಡಿಯಾದಲ್ಲಿ ಎಲ್ಲಿಯೂ ಹಾಕೋಂಗಿಲ್ಲ ಬಿಡೋಂಗಿಲ್ಲ. ಯಾವುದೋ ಒಂದು ಕಾರ್ಯಕ್ರಮಗಳು ಬರೋದಿಲ್ಲ. ಬಟ್ ದಿನ ಬೆಳೆದಾರ ಬದಲಾಗ್ತೀವಿ ಕೂಡೋದು ಮಾತ್ರ ತಪ್ಪಿಸ್ತು. ಹೀಗಾಗಿ ನಾವು ಸಾರ್ವಜನಿಕರಿಗೆ ಸ್ಪಂದಿಸ್ಬೇಕಾದ್ರೂ ಅವ್ರು ಬೇರೆ ತಾಲೂಕು ಸ್ಪಂದಿಸಿದಾಗ ಮುಜುಗರ ಆಗ್ತೀವಿ. ಕೆಲಸ ಮಾಡಬೇಕು ಮತ್ತು ಬಂದು ಕುಂತ್ರ ಅಂದ್ರೆ ಹೊಟ್ಟೆ ಎಲ್ಲ ಹೋಗಿಲ್ಲ. ಈಗ ನಮ್ಮ ಟೈಮ್ನ ನಾವು ಯಾವುದೋ ವ್ಯಕ್ತಿ ಬಂದಾಗ ನಮ್ಗೆ ಸರ್ಕಾರಿ ಕಚೇರಿಯಿಂದ ಎದ್ದು ಹೋಗೋಣ ನಮ್ಗೆ ಬರಂಗಿಲ್ಲ. ಹೀಗಾಗಿ ಕಾಲಗಳ ಅದರಲ್ಲಿ ಜಾಸ್ತಿ ಆಗ್ತದೆ. ಅದಕ್ಕೆ ಆದಷ್ಟು ಬಂದಿರೋ ಪತ್ರಕಾರನ ಯಾವ ರೀತಿ ಇಲ್ಲಿ ಬಂದ ಮೇಲೆ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯತೆ ಅಂತ ಅವರೆಲ್ಲರೂ ಕೂಡಿ ಮಾತಾಡಿಕೊಂಡು ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ತಾಲೂಕಿನ ಅಭಿವೃದ್ಧಿಗೆ ಅನುಕೂಲ ಮಾಡಿ ಈ ಕಣ್ಣು ಯಾವಾಗಲೂ ಕೆಲಸ ದೇಶದ ಅಭಿವೃದ್ಧಿಯಾಗಲಿ ಅಥವಾ ಪ್ರತಿಯೊಂದು ಜನರಿಗೆ ಸಿಗುವಂಥ ಸಂದರ್ಭಗಳಾಗಲಿ ಯಾವುದೇ ಒಂದು ಸುಧಾರಣೆ ಬದಲಾವಣೆ ಮುಖ್ಯವಾದ ಇವತ್ತಿನ ಮರಾಠಿ ದಿನಾಚರಣೆ ಸಂದರ್ಭದಲ್ಲಿ ನಾವು ಮೊದಲನೇ ಸಲ ಬಹಳಷ್ಟು ಜನರಿದ್ದರ ಬಗ್ಗೆ ಹೇಳಿದ್ವಿ. ನಿಮ್ಮ ಕನ್ನಡ ಪತ್ರಿಕೆ 1843 ಮೂರು ಸಮಾಚಾರ ಕಾಡುವೆ ಅದಕ್ಕಿಂತ ಮುಂಚೆನೇ 1832 ದರ್ಪಣ ಈ ಸಮಯದಲ್ಲಿ ನಾವು ತಿಲಕ್ ಅವ್ರಿಗೂ ನಾವು ನೆನೆಸ್ಕೊಳ್ಳೋಣ. ಪತ್ರಿಕೆ ಮುಖಾಂತರವೇ ಹೆಚ್ಚರ ವಿರುದ್ಧ ಜನರನ್ನು ಒಪ್ಪಿಸಲು ಪ್ರಯತ್ನ. ನಿಮ್ಮ ಈ ಪತ್ರಿಕೆ ಸೇವೆ ಸದಾ ಈ ಸಮಾಜವನ್ನು ಸಮಾಜದಲ್ಲಿ ಬದಲಾವಣೆ ಎಲ್ಲ ಅಧಿಕಾರಿ ವರ್ಗದವರು ಈ ತೊಂದರೆಗಳನ್ನು ತಾಲೂಕಿನಾಗ ನೀವು ಹೇಳಿ ನೀವೇ ಹೇಳಾಕತ್ತಿರು ಸಮಸ್ಯೆ ಇದೆ ಕಾಡಾಕತಿ ಬರೇ ಪ್ರಸದವ್ರ ಪ್ರಸದವ್ರ ಬಂದರು. ಅದಕ್ಕೆ ಇಲ್ಲಿ ಕೆಲಸ ಮಾಡುವಂಥ ನಿರ್ವಹಣೆ ಎಲ್ಲ ಅಧಿಕಾರಿಗಳು
ಸಾಕಷ್ಟು ಅವರ ಸಮಯವನ್ನು ನೀವು ಮಾಡಿ ಕೆಲಸಕ್ಕೆ ಮಾತಾಡ್ತೀವಿ. ಅದಕ್ಕೆ ದಯವಿಟ್ಟು ನಾನು ನಿಮ್ಗೆ ನಿಮ್ಗೆ ಏನು ಮಾಡ್ಕೊಳ್ತೀನಿ ಅವ್ರು ನಿಮ್ಗೇನು ಅವ್ರ ವತಿಯಿಂದ ಯಾರಾದರೂ ಹೊರಗಿಂದ ಬಂದರೆ ಅವ್ರ ಹೊರಗಿಂದ ಬರೋಕ್ಕಿಂತ ಮುಂಚೆ ಸ್ವಲ್ಪ ಕಾಳಜಿ ವಹಿಸಿ ಕಾರ್ಯಕ್ರಮವನ್ನು ದರ್ಪಣಕಾರ ಬಾಳಶಾಸ್ತ್ರಿ ಜಾಂಬೇಕರ್ ಅವರ ಭಾವಚಿತ್ರದ ಪೂಜೆಯೊಂದಿಗೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಲಾಯಿತು. ಇದೇ ವೇಳೆ ಅನೇಕ ಹಿರಿಯ ಪತ್ರಕರ್ತರು ತಮ್ಮ ಅನಿಸಿಕೆ ಹಂಚಿಕೊಂಡರು. ಜೀವ ಮಾನಸ ಸಮಾಜದಲ್ಲಿ ದೇಶದಲ್ಲಿ ಸಮಾಜ ಉನ್ನತಿ ರಾಷ್ಟ್ರ ಉನ್ನತಿ ಆತ್ಮೋನ್ನತಿ ಜೀ ಲೋಕ ಜಳತಾ ಜಳತಾ ತ್ಯಾಂಚ್ಯಾ ಚಿರಂತನ ಆಠವಣಿ ಸಮಾಜ ಮನಮಧ್ಯೆ ರಾಹತಾ. ದೋನ್ ಪ್ರಕಾರಚೆ ಸಿಂಹಾಸನ ಆಹೆ, एक ढळणारं सिंहासन एक आढळ सिंहासन. ढळणारं सिंहासन जे आहे म्हणजे मराठीत बोललं मराठी आणि कन्नड सर या सीमाभागामध्ये आम्ही पत्रकार एकत्रित सगळे भाऊ भाऊ सगळं तिथे काय कोण कोणाची ईर्ष्या नाही काय सगळ्यांनी एकत्रित येऊन पत्रकार म्हणून काम करतोय. हे सगळे श्वसन 50 ओढले आणि जसं 10 ते 15 वर्षापासून काम करतात. आयुष्यात कुणाला वाईट बोलणार नाही, कुणाचं ब्लॅकमेलिंग करणार नाही. इले तहसीलदार साहेबरु ಹಾಗೂ CDPO साहेबरु ಪಾಟೀಲ್ ಸಾಹೇಬರಿಗೆ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ, ಏನಪ್ಪ ಅಂತಂದ್ರೆ ನಾವು ಪತ್ರಕಾರ ದಿನಾಚರಣೆ ಮರಾಠಿಯನ್ನು ಒಂದೈತಿ ಕನ್ನಡವೇ ಒಂದೈತಿ. ಜುಲೈದೊಳಗೆ ಕನ್ನಡ ಮಾಡ್ತಾರೆ, ಮರಾಠಿಯೇನೈತಿ ಈ ಜನವರಿ ತಿಂಗಳದೊಳಗೆ ಮಾಡ್ತಾರೆ. ನಮ್ಮ ಎಲ್ಲ ಕಡೆ ಕರ್ನಾಟಕದೊಳಗೆ ಏನೈತಿ ಕನ್ನಡ ಪತ್ರಕಾರ ದಿನಾಚರಣೆ ಜಾಸ್ತಿ ಮಾಡ್ತಾರೆ. ನಾವು ಕರ್ನಾಟಕದವ್ರೆ, ಬಟ್ ನಮ್ಮಲ್ಲಿ ಎಲ್ಲ ಭಾಷಿಕರಿದ್ದೀವಿ, ಆಲ್ಮೋಸ್ಟ್ ಆಲ್ ಕರ್ನಾಟಕದವರು ಇದ್ದೀವಿ, ಮರಾಠಿ ಪತ್ರಿಕೆಯವರು ಇದ್ದೀವಿ, ಕನ್ನಡ ಪತ್ರಿಕೆಯವರು ಇದ್ದೀವಿ. ಈ ಸಮಯದಲ್ಲಿ ಪತ್ರಕರ್ತರಾದ ಸುಕುಮಾರ್ ಬನ್ನೂರಿ, ಅರುಣ್ ಜೋಶಿ, ರಂಗನಾಥ್ ದೇಸಿಂಗಿಕರ್, ಲಕ್ಷ್ಮಣ್ ಸೂರ್ಯವಂಶಿ, ಸಚಿನ್ ಮಾನೆ, ಸಚಿನ್ ಕಾಂಬ್ಳೆ, ಅಮರ್ ಕಾಂಬ್ಳೆ, ಸುರೇಶ್ ಕಾಗ್ಲಿ, ಬಸವರಾಜ್ ತಾರ್ದಾಳೆ, ಮಹಾಂತೇಶ್ ಅರಿಕೇರಿ, ಶಿವಾಜಿ ಪಾಟೀಲ್, ಇಸ್ರಾರ್ ಅಥನಿಕರ್, ಸಂಜಯ್ ಕಾಟ್ಕರ್, ಸಂದೀಪ್ ಪರಾಂಜಪಿ, ರಾಜು ಚೋಳ್ಕೆ, ಗುರು ಮಡಿವಾಳರ್ ಸೇರಿದಂತೆ ಕಾಗವಾಡ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ.